ನೋಡು ಸಖಿ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಈ ಸಲ ನೋಡು ಸಖಿನಲ್ಲಿ ನಮಗಾಗಿ ಏನೇನೆಲ್ಲ ಮಾಹಿತಿ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಯೋಚನೆ ಕರೆಕ್ಟು. ಮೊದಲಿಗೆ ಗರ್ಭಿಣಿ ಆರೋಗ್ಯ ಹೆಂಗೆ ನೋಡ್ಕೋಬೇಕು ಅಂತ ಹೇಳೋಕ್ಕೆ ನಮ್ಮ ನರ್ಸ್ ಬಂದವ್ರೆ, ಅವ್ರು ಏನು ಮಾಹಿತಿ ಹೇಳ್ತಾರೆ ಅಂತ ನೋಡ್ಕೊಬರವಾ? ನನ್ನ ಹೆಸರು ಸವಿತಾ ಅಂತ ಅಂದ್ಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳ್ಳೂರಿನಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಗರ್ಭಿಣಿ ಮಹಿಳೆ ಅಂತ ಗೊತ್ತಾದ ತಕ್ಷಣ ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ನಾವು ನಿಶ್ಚಯ ಕಿಟ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತೀವಿ. ಅವರು ಪ್ರತಿ ತಿಂಗಳು ಅವ್ರು ಏನಾದ್ರು ಋತುಮತಿ ಆಗಲಿಲ್ಲ ಅಂತಂದರೆ ಅವರು ಹೋಗ್ಬಿಟ್ಟು ಅವ್ರ ಹತ್ರ ಒಂದ ಪರೀಕ್ಷೆ ಮಾಡಬೇಕು. ಒಂದ ಪರೀಕ್ಷೆಯಲ್ಲಿ ಏನಾದರೂ ಪಾಸಿಟಿವ್ ಬಂತಂದರೆ ಅವರು ರೆಕಾರ್ಡ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಬರ್ತಾರೆ. ಫಸ್ಟ್ ಅವರು ನೋಂದಣಿ ಮಾಡಿಸ್ಬೇಕಾದಾಗ ಅವರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇದೆಲ್ಲ ತೊಗೊಬರಬೇಕು. ತೊಗೊಂಡು ಬಂದಮೇಲೆ ಅವ್ರಿಗೆ ನಾವು ತಾಯಿ ಕಾರ್ಡನ್ನ ಕೊಡ್ತೀವಿ. ತಾಯಿ ಕಾರ್ಡನ್ನ ಅವರು ಆದಷ್ಟು 3 ತಿಂಗಳ ಒಳಗಡೆ ತೊಗೊಂಡ್ರೆ ಅವ್ರಿಗೆ ಸೌಲಭ್ಯಗಳು ಬೇಗ ಸಿಗುತ್ತೆ, ಮತ್ತು ಅವರು ತೊಡಕಿನ ಗರ್ಭಿಣಿನ ಏನು ಅಂತ ಪತ್ತೆ ಹಚ್ಚೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಧನುರ್ವಾಯು ಚುಚ್ಚುಮದ್ದನ್ನು ಕೊಡ್ತೀವಿ, ಮತ್ತು ಅವಳು ಯಾವಾಗ ಬರಬೇಕು, ಯಾವಾಗ ವೈದ್ಯಕ್ಕೆ ಭೇಟಿ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಮತ್ತು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತೀವಿ. ರಕ್ತ ಪರೀಕ್ಷೆಯಲ್ಲಿ ಎಚ್ ಪಿ ಪರ್ಸೆಂಟೇಜು, ಮತ್ತು ಮೂತ್ರ ಪರೀಕ್ಷೆಯಲ್ಲಿ ಆಲ್ಬುಮಿನ್ನು, ಮತ್ತು ಶುಗರು, ಮತ್ತು ಎಚ್ ಪಿ ಎಸ್ ಜಿ ಅಂತ ಬರುತ್ತೆ, ಆಮೇಲೆ ವಿ ಡಿ ಆರ್ ಎಲ್ಲು, ಮತ್ತು ಎಚ್ ಐ ವಿ ಟೆಸ್ಟು, ಮತ್ತು ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡ್ಸೋಕ್ಕೆ ಹೇಳ್ತೀವಿ. ಅವಳು ಬಂದ ತಕ್ಷಣವೇ ಅವಳಿಗೆ ತೂಕ ನೋಡ್ತೀವಿ, ಮತ್ತು ಎತ್ತರ ನೋಡ್ತೀವಿ. ಅವಳೇನಾದರೂ 148 ಸೆಂಟಿಮೀಟ್ರಿಗಿಂತ ಕಡಿಮೆ ಏನಾದರೂ ಬಂತಂದರೆ, ತೂಕ 37 ಕೆಜಿಗಿಂತ ಏನಾದರೂ ಕಡಿಮೆ ಬಂತಂದರೆ, ತೂಕನೂ ಕಡಿಮೆ ಬಂದು ಎತ್ತರನೂ ಕಡಿಮೆ ಬಂತಂದರೆ ಅವಳನ್ನ ತೊಡಕಿನ ಗರ್ಭಿಣಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಅವಳನ್ನ ಎಚ್ ಆರ್ ಪಿ ಅಂತ ನೋಂದಣಿ ಮಾಡಿಕೊಂಡು ವೈದ್ಯರ ಬಳಿ ಹೆಚ್ಚಿನ ಚಿಕಿತ್ಸೆ ತೋರಿಸ್ಕೊಳಕ್ಕೆ ಹೇಳ್ತೀವಿ. ಆಮೇಲೆ ಅವರು ಬಂದಾಗ ಬಿ ಪಿ ನೋಡಿಸ್ಕೋಬೇಕಾಗುತ್ತೆ. ಬಿ ಪಿ ನೋಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಮುಂದೆ ಎಕ್ಲಾಂಸಿಯ ಪಿ ಇ ಟಿ ಕೇಸಸ್ ಅದಾಗಬಾರ್ದು ಅಂದ್ಬಿಟ್ಟು ಪ್ರತಿ ತಿಂಗಳು ಬಿ ಪಿ ನೋಡಿಸ್ಕೊಳಕ್ಕೆ ಹೇಳ್ತೀವಿ. ಬಿ ಪಿಲಿ ಏನಾದರೂ ಹೆಚ್ಚು ಕಡಿಮೆ ಬಂತಂದರೆ, ಅಥವಾ ಕಾಲೇನಾದ್ರು ಊತ ಇತ್ತು, ತಲೆ ಸುತ್ತು, ಆ ಥರ ಏನಾದ್ರು ಇತ್ತಂದರೆ ವೈದ್ಯರ ಬಳಿ ತೋರಿಸ್ಕೊಳಕ್ಕೆ ಹೇಳ್ತೀವಿ. ಫಸ್ಟ್ 4ನೇ ತಿಂಗಳಲ್ಲಿ, ಮತ್ತು 5ನೇ ತಿಂಗಳಲ್ಲಿ, ಮತ್ತು 6ನೇ ತಿಂಗಳಲ್ಲಿ 30-30 ಮಾತ್ರ. ಅಂದರೆ ಎಚ್ ಪಿ ಪರ್ಸೆಂಟೇಜು ನಾರ್ಮಲ್ ಇತ್ತಂದರೆ, ಅಂದರೆ 8 ಗ್ರಾಮ್ಗಿಂತ ಕಡಿಮೆ ಇತ್ತಂದರೆ ಅವ್ರಿಗೆ ಥೆರಪೆಟಿಕ್, ಅಂದರೆ ಅವ್ರಿಗೆ ಚಿಕಿತ್ಸಾತ್ಮಕವಾಗಿ ನಾವು ರಕ್ತವರ್ಧಕ ಮಾತ್ರೆಗಳನ್ನ ಕೊಡಬೇಕಾಗುತ್ತೆ. ಅದು ಏನಾದರೂ ಈಗ 7-8 ಗ್ರಾಮ್ಗಿಂತ ಮೇಲಿತ್ತಂದರೆ, ಅಂದರೆ ನಾರ್ಮಲಾಗಿ 11 ಗ್ರಾಮ್ಗಿಂತ ಒಳಗಡೆ ಇದ್ದರೆ ಅವ್ರಿಗೆ ನಾವು ಮಾಮೂಲಿ 100 ಮಾತ್ರೆಗಳನ್ನ ಕೊಡ್ತೀವಿ. 30-40 ಮಾತ್ರೆಗಳನ್ನ ಕೊಡ್ತೀವಿ. ಈಗ ಚಿಕಿತ್ಸಾತ್ಮಕವಾಗಿದ್ದರೆ ಅವ್ರಿಗೆ ಅದು ಡಬಲ್ ಡೋಸ್ ಕೊಡ್ತೀವಿ, 60-60 ಆಮೇಲೆ 40 ಮಾತ್ರೆನ ಕೊಡ್ತೀವಿ. ಪ್ರತಿ ತಿಂಗಳು ಅವರು ತೂಕ ಮಾಡಿಸ್ಕೊಂಡಿದ್ದೆ ಆದರೆ, ಇವಾಗ ಎಕ್ಸಾಂಪಲ್ 2 ಕೆಜಿ ಬಂತಂದರೆ, ಇನ್ನು ನೆಕ್ಸ್ಟ್ ತಿಂಗಳು ಮಾಡಿದಾಗ ದಿಢೀರ್ನೇ 5 ಕೆಜಿ 6 ಕೆಜಿ ಆ ಥರ ಏನಾದರೂ ಬಂದರೆ ಮಗು ಅವರ ತಾಯಿ ಹೊಟ್ಟೆಯಲ್ಲಿ ಏನಾದರೂ ಅವಳಿ ಜೋಳಿ ಮಕ್ಕಳು ಬೆಳೀತಾ ಇರ್ಬೋದು, ಅಥವಾ ಜಲಗರ್ಭ ಆಗಿರ್ಬೋದು. ಆ ಥರ ಇದ್ದಾಗ ನಾವು ಅವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ತೀವಿ. ಅಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲೂ ಸರಿಯಾಗಿ ಆಗಲಿಲ್ಲ ಅದು ಚಿಕಿತ್ಸೆ ಅಂತಂದರೆ, ನಾವು ಮೇಲ್ಮಟ್ಟದ ಹಾಸ್ಪಿಟ್ಲಿಗೆ ನಾವು ರೆಫರ್ ಮಾಡ್ತೀವಿ. ಅಲ್ಲಿ ಗೈನಕಾಲಜಿಸ್ಟ್ ಒಪಿನಿಯನ್ ತೊಗೊಂಡು ಅವ್ರಿಗೆ ಹೆಚ್ಚಿನ ಮಟ್ಟದ ಚಿಕಿತ್ಸೆಯನ್ನು ಕೊಡಿಸ್ತೀವಿ. ಗರ್ಭಿಣಿಯವರು ಅವ್ರ ಮನೇಲಿ ಏನು ಸಿಗುತ್ತೆ ಅಂದರೆ, ಫಸ್ಟು ಸೊಪ್ಪು, ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏನೇನು ಬೆಳೀತದೆ, ನುಗ್ಗೆ ಸೊಪ್ಪು ಮತ್ತು ಹೊಲ ಸೊಪ್ಪು, ಅದು ಕೂಡ ಉಪಯೋಗಿಸ್ಬೋದು. ಅದರಲ್ಲೂ ಕೂಡ ಪೌಷ್ಟಿಕಾಹಾರ ಹೇರಳವಾಗಿರುತ್ತೆ. ಮನೆಯಲ್ಲಿ ಕಡಲೆಕಾಳು ಮತ್ತು ಅಲಸಂದೆ ಕಾಳು, ಆಮೇಲೆ ಬಟಾಣಿ, ಇರುವಂಥ ಕಾಳುಗಳನ್ನೇ ಚೆನ್ನಾಗಿ ಮೊಳಕೆ ಬರೆಸ್ಬಿಟ್ಟು ಅದನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಕಡಲೆ ಬೀಜ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಮತ್ತು ಹಾಲನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಆಮೇಲೆ ಮೊಟ್ಟೆ ಉಪಯೋಗಿಸ್ಬೋದು, ಮತ್ತು ಮಟನ್ ಕೂಡ ಉಪಯೋಗಿಸ್ಬೋದು. ಅಂದರೆ ಬರಂಗಿ ಹಣ್ಣು ಅಂತಂದರೆ ಚೆನ್ನಾಗಿ ಹಣ್ಣಾಗಿರಬೇಕು, ಮರದಲ್ಲಿ ಹಣ್ಣಾಗಿರುವಂಥದ್ದನ್ನ ಉಪಯೋಗಿಸಿದ್ರೆ ಮಗುವಿನ ಕಣ್ಣಿಗೂ ಆರೋಗ್ಯವಾಗಿರುತ್ತೆ. ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಮಗುವಿನ ಕಣ್ಣಿಗೆ ರಕ್ಷಣೆ ಸಿಗುತ್ತೆ. ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಅದನ್ನು ಉಪಯೋಗಿಸೋದ್ರಿಂದ ಗರ್ಭಿಣಿಯವ್ರಿಗೆ ರಕ್ತವರ್ಧಕ ಮಾತ್ರೆಗಳನ್ನ ತೆಗೆಸ್ಕೊಳ್ಳುವಂಥ ಅವಶ್ಯಕತೆಯೇ ಇರಲ್ಲ. ಇದನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ, ಗರ್ಭಿಣಿ ಆರೋಗ್ಯವೂ ಉತ್ತಮವಾಗಿರುತ್ತೆ. ಒಟ್ಟಿನ ನಮ್ಮ ಪಾತ್ರ ಏನು ಅಂತಂದರೆ, ನಾವು ಗರ್ಭಿಣಿ ಮತ್ತು ತಾಯಿಗೆ ಯಾವುದೇ ಥರನಾದ ತೊಂದರೆ ಆಗಬಾರ್ದು. ಅವಳು ಸುಖವಾಗಿ ಡೆಲಿವರಿ ಆರೋಗ್ಯವಂತ ಮಗುನ ಸಮಾಜಕ್ಕೆ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ನೀವು ಹೇಳೋದು ಕರೆಕ್ಟು. ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ, ತಿನ್ನೋ ಊಟದ ಬಗ್ಗೆ ನಿಗಾ ವಹಿಸ್ಬೇಕು ಅಂತ ನಮ್ಮ ಅಕ್ಕಂದರು ಹೇಳ್ತವ್ರೆ. ಡೆಲಿವರಿ ಕಿಟ್ನ ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ ನಮ್ಮ ಆಶಾ ಕಾರ್ಯಕರ್ತೆ ಬಂದವ್ರೆ, ಏನು ಮಾಹಿತಿ ಅಂತ ತಿಳ್ಕೊಬರವ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸುಜಾತ.
ನಾನು ಬಿಳಿಗೆರೆ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 8 ತಿಂಗಳು ತುಂಬ್ತಿದ್ದಂಗೆನೆ ಅವಳು ಪೂರ್ವ ಸಿದ್ಧತೆನ ಮಾಡ್ಕೊಂಡಿರಬೇಕು. ಆಕೆಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳು ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಬೆರ್ಸಿಟ್ ಇರತ್ತೆ, ಆಕೆದು ಪೆಟಿಕೋಟ್ ಇರತ್ತೆ, ನೈಟಿ ಇರ್ಬೋದು, ಸೀರೆ ಇರ್ಬೋದು, ಮತ್ತು ಆಕೆಯ ಒಳ ಉಡುಪುಗಳಿರ್ಬೋದು. ಡೆಲಿವರಿ ಜಾಗದಲ್ಲಿ ಸೂಚರ್ ಮಾಡಿರ್ತಾರೆ, ಔಷಧಿ ಎಲ್ಲ ಹಾಕ್ತಾ ಇರ್ತಾರೆ, ಹಂಗಾಗಿ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಹಂಗಾಗಿ ಈ ಥರ ನೋಡಿಲಿ ಪ್ಯಾಡ್ಗಳನ್ನ ಮಾತ್ರ ಉಪಯೋಗಿಸ್ಬೇಕು. ಮತ್ತು ಮಗುವಿಗೆ ಬಟ್ಟೆ ಮತ್ತು ಕಾಟನ್ ಆಗಿರ್ತಕ್ಕಂಥ ಟವಲ್ಗಳು ಮತ್ತು ಕಾಟನ್ ಬಟ್ಟೆಗಳು ಮತ್ತು ಮಗುವಿಗೆ ಬೇಕಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಕಿಟ್ಟಲ್ಲಿ ಇಟ್ಕೊಂಡಿರಬೇಕು. ಆಕೆಗೆ ಡೆಲಿವರಿ ಹೊಟ್ಟೆ ನೋವು ಬಂದರೆ, ಹೆರಿಗೆ ಹೊಟ್ಟೆ ನೋವು ಬಂದಾಗ ಅವಳು ಏನನ್ನ ಮರಿದಂಗೆ ತಗೊಂಡೋಗ್ಬೇಕು ಹಾಸ್ಪಿಟ್ಲಿಗೆ ಅಂದರೆ, ತಾಯಿ ಕಾರ್ಡನ್ನ ಮರಿದಂಗೆ ತಗೊಂಡೋಗ್ಬೇಕು, ಮತ್ತು ರಕ್ತ ಪರೀಕ್ಷೆ ಮಾಡಿಸಿರ್ತಕ್ಕಂಥ ರಿಪೋರ್ಟ್ ಒಂದಿರುತ್ತೆ, ರಿಪೋರ್ಟ್ ತಗೊಂಡೋಗಿರಬೇಕು. 3 ಬಾರಿ ಅವಳು ಸ್ಕ್ಯಾನಿಂಗ್ ಮಾಡಿಸಿರ್ತಾಳೆ, ಆ ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನ ಮರಿದನೆ ತಗೊಂಡೋಗಿರಬೇಕು. ಅದ್ರ ಜೊತೆಗೆ BPL ಕಾರ್ಡನ್ನ ಮಾತ್ರ ಖಂಡಿತವಾಗಿಯೂ ಅವಳು ತಗೊಂಡೋಗಿರಲೇಬೇಕು. ಡೆಲಿವರಿ ಟೈಮು ಹೊಟ್ಟೆ ನೋವು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಒಂದು ವಾಹನದ ನಂಬರ್ನ, ಕಾಂಟ್ಯಾಕ್ಟ್ ನಂಬರ್ನ ಇಟ್ಕೊಂಡಿರಬೇಕು. ಮತ್ತು ನೀವು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಗ್ರಾಮದ ಆಶಾ ಕಾರ್ಯಕರ್ತೆಗೆ ವಿಷಯನ ತಿಳಿಸಿರಬೇಕು. ಮತ್ತು ಹಣದ ವ್ಯವಸ್ಥೆನ ಸಹ ಮಾಡ್ಕೊಂಡಿರಬೇಕು ನೀವು, ಹಾಗೂ 108 ನಂಬರ್ನು ಸಹ ನೀವು ಇಟ್ಕೊಂಡಿರಬೇಕು. ಕೊನೆ ಟೈಮಲ್ಲಿ ಗಾಬರಿ ಮಾಡ್ಕೊಳ್ಳದೆ ಮೊದಲೇ ಡೆಲಿವರಿ ಕಿಟ್ನ ನಮ್ಮ ಆಶಾ ಕಾರ್ಯಕರ್ತೆ ಹೇಳಂಗೆ ಮುಂಚಿತವಾಗಿ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಒಳ್ಳೆ ಮಾಹಿತಿನೇ ಕೊಟ್ರಿ. ಗರ್ಭಿಣಿ ಮತ್ತು ಬಾಣಂತಿ ಬಗ್ಗೆ ಫೋನ್ ಮುಖಾಂತರ ಸುಮಾರಷ್ಟು ಮಾಹಿತಿ ತಿಳ್ಕೊಂಡಿರೋ ನಮ್ಮ ಅಕ್ಕಂದ್ರು ಬಂದವರೆ, ಅವ್ರು ಏನು ಮಾತಾಡ್ತಾರೆ ಅಂತ ನೋಡವ. ನನ್ನ ಹೆಸರು HC ಜ್ಯೋತಿ ಅಂತ, ನಾನು ತುಂಬಸೋಗೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ರತ್ನಮ್ಮ ಅಂತ, ನಮ್ಮೂರು ತುಂಬಸೋಗೆ. ನನ್ನ ಹೆಸರು ಸುನೀತಾ ಅಂತ, ನಮ್ಮೂರು ಕಾಳೆಹುಣ್ಣಿ. ನಾವು ಮನೆಯಲ್ಲೇ ಗೃಹಿಣಿಯಾಗಿ ಕೆಲಸ ಮಾಡೋದು. ಒಂದ್ಸರಿ ಅಂಗನವಾಡಿಗೆ ನನ್ನ ಕರೆದಿದ್ರು ಸಭೆಗೆ ಅಂತ. ಆವಾಗ ತಾಯಿ ಮೀಟಿಂಗ್ಗೆ ನಾವು ಹೋಗಿರ್ಬೇಕಾದ್ರೆ ಫೋನ್ ನಂಬರ್ ಕೊಡಿ, ಮತ್ತು ನಿಮ್ಮ ಮೊಬೈಲ್ಗೆಲ್ಲ ಮೆಸೇಜ್ ಕಳಿಸ್ತೀವಿ, ಮತ್ತು ಈ ಥರ ಎಲ್ಲ ಬರುತ್ತೆ, ಅದನ್ನು ನೀವು ಕೇಳಿದಾಗ ನಿಮಗೆ ಯಾವ ರೀತಿ ಇರಬೇಕು, ಯಾವ ರೀತಿ ತಿನ್ನಬೇಕು ಅಂತೆಲ್ಲ ನಾವು ಹೇಳ್ಕೊಡ್ತೀವಿ. ಅದನ್ನು ನೀವು ಪಾಲಿಸಿದಾಗ ನಿಮ್ಮ ಮಕ್ಕಳು ಚೆನ್ನಾಗಿರ್ತವೆ, ಪ್ರೆಗ್ನೆಂಟಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನೋದೆಲ್ಲ ನಿಮ್ಗೆ ಅನುಭವ ಆಗುತ್ತೆ ಅಂತೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ಆವಾಗ ನಾವು ನಂಬರ್ ಕೊಟ್ಟಿದ್ವಿ. ಪ್ರತಿ ಗುರುವಾರ ಮತ್ತು ಮಂಗಳವಾರ ಮೆಸೇಜ್ ಬರ್ತಾ ಇರುತ್ತೆ. ಬೆಳಿಗ್ಗೆ ಹೊತ್ತು ಬರ್ತಿತ್ತು, 9 ಗಂಟೆಯಿಂದ 9:30 ಬರ್ತಿತ್ತು. ಅದೇ ರೀತಿ ನಮ್ಮ ಮೊಬೈಲ್ಗೆ ಫೋನ್ ಕಾಲ್ ಎಲ್ಲ ಬರ್ತಿತ್ತು. ತುಂಬ ವಿಚಾರಗಳ ಬಗ್ಗೆ ಕೇಳಿದೀವಿ, ಅದರಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಸಂಬಂಧಪಟ್ಟಂಗೆ ಚೆನ್ನಾಗಿರೋ ವಿಷಯಗಳು ಬರುತ್ತೆ. ಅಂದರೆ ಗರ್ಭಿಣಿಯರಿಗೆ ಅವಶ್ಯಕತೆ ಇರುವ ವಿಷಯಗಳು, ಪೌಷ್ಟಿಕ ಆಹಾರದ ಬಗ್ಗೆ ಆಗಿರ್ಬೋದು, ಅವ್ರ ಚುಚ್ಚುಮದ್ದುಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ಆಗಿರ್ಬೋದು, ಆ ರೀತಿ ವಿಷಯಗಳು ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೂ ಇಬ್ಬರು ಗರ್ಭಿಣಿಯರಿದ್ದರು, ಅವ್ರಿಗೂ ಫೋನ್ ಯಾವಾಗ ಮಾಡುತ್ತಲೇ ನಾವು ಅದನ್ನೇ ಕೊಡಿಸ್ತೀವಿ. ಕೆಲವು ಜನ ಸೀಬೆಹಣ್ಣು ಕೊಟ್ಟರೆ ಕೆಮ್ಮು ಜ್ವರ ನೆಗಡಿ ಅಂತ ಹೇಳ್ತಾರೆ. ಬಾಣಂತಿಯರು ಮಗು ಮತ್ತು ಯಾರು ಕೊಟ್ಟರು ಹಂಗಂತ ಹೇಳ್ತಾರೆ. ಆದರೆ ನಮ್ಮ ಮನೇಲಿ ನಾವು ಆಗಿಲ್ಲ, ಕೊಡ್ತೀವಿ ಏನಾಗಲ್ಲ ಅಂದ್ಬಿಟ್ಟು ಕೊಡ್ತೀವಿ. ತರಕಾರಿನೂ ಅಷ್ಟೇ, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳ್ತಾರೆ, ನಮ್ಮ ಮನೇಲಿ ಕೊಡ್ತಿದ್ದೀವಿ. ಈಗ ಹಳ್ಳಿಗಳಲ್ಲಿ ಟೊಮ್ಯಾಟೊ, ಸೀಬೆಹಣ್ಣು, ಪಪ್ಪಾಯ, ನುಗ್ಗೆಸೊಪ್ಪು ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದನ್ನು ತಿನ್ನೋದ್ರಿಂದ ಯಾವ್ಯಾವ ವಿಟಮಿನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರಲ್ಲ, ಕೆಲವ್ರು ತಿಳ್ಕೊಂಡು ನಮ್ಮ ಹತ್ರನೂ ಬಂದು ಡಿಸ್ಕಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಹೇಳಿದ್ದೀವಿ. ನಾನು ಪ್ರೆಗ್ನೆಂಟ್ ಆಗಿರುವಾಗ ಪ್ರೆಗ್ನೆಂಟ್ಗಳು ಈ ಥರ ಇರಬೇಕು, ಮೊಳಕೆ ಕಾಳುಗಳು ತಿನ್ನಬೇಕು, ಸೊಪ್ಪನ್ನ ತಿನ್ನಬೇಕು, ಮತ್ತು ಚೆನ್ನಾಗಿರೋ ಆಹಾರಗಳನ್ನ ತಿನ್ನಬೇಕು, ಹಣ್ಣು ಹಂಪ್ಲಗಳನ್ನ ತಿನ್ನಬೇಕು ಅನ್ನೋ ಥರ ಎಲ್ಲ ನಮ್ಮ ಫೋನು ಬರ್ತಾ ಇರ್ತಿತ್ತು ಅವಾಗ ಅವಾಗ. ಇಲ್ಲ, ಮೊಳಕೆ ಕಾಳಂದು ಕಟ್ಟಿ ಮಕ್ಕಳಿಗೆ ಮತ್ತು ಬಾಣಂತಿಯರು ಗರ್ಭಿಣಿಯರು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರು. ಅದು ಮಾಡಿದ್ರೆ ತುಂಬ ಒಳ್ಳೆಯದು, ಅದರಿಂದ ರಕ್ತ ಹೆಚ್ಚುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಬುದ್ಧಿ ಚೆನ್ನಾಗುತ್ತೆ. ಮಗು ಹುಟ್ಟಿದ ಮೇಲೆ ಈ ರೀತಿ ಇಂಜೆಕ್ಷನ್ ತಗೋಬೇಕು, ಈ ರೀತಿ ಮಗುನ ಈ ಥರ ಸಾಕಬೇಕು, ಮತ್ತು ಮಗು ಹುಟ್ಟಿದ ಇಷ್ಟು ನಿಮಿಷಕ್ಕೆ ಇಷ್ಟು ಗಂಟೆಗೆ ಹಾಲನ್ನ ಈ ಥರ ಕುಡಿಸ್ಬೇಕು ಅಂತೆಲ್ಲ ನಮಗೆ ಬರ್ತಿತ್ತು. ಅದೇ ರೀತಿ ನಾವು ಪಾಲಿಸಿದ್ದೀವಿ, ಅದೇ ರೀತಿ ಇವಾಗ ನಮ್ಮ ಮಕ್ಕಳು ಚೆನ್ನಾಗಿದೆ. ಅದೇ ರೀತಿ ನೀವು ಮುಂದೆ ನಿಮ್ಮ ಮಕ್ಕಳಿಗೂ ಇದೇ ರೀತಿ ನೀವು ಸಾಕಿ, ಇದೇ ರೀತಿ ನೀವು ತಿಳ್ಕೊಳ್ಳಿ. ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಮುಖ್ಯ ಅಂದರೆ ಡೆಲಿವರಿ ಆದಮೇಲೆ ಮಗುಗೆ ಯಾವ ರೀತಿ ಹಾಲು ಕೊಡಬೇಕು ಅನ್ನೋದು. ಹೆರಿಗೆ ಆದ 1/2 ಗಂಟೆ ಒಳಗಡೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಇನ್ನೂ ಒಂದ್ಸಲ ಅವ್ರಿಗೆ ತಿಳಿಸೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ. ನಿಮ್ಮ ಫೋನ್ ನಂಬರ್ನು ಕೊಡಿ, ನಿಮಗೂ ಚೆನ್ನಾಗಿ ಅವರು ಮಾಹಿತಿ ಕೊಟ್ಟದ್ದೆಲ್ಲ ನೀವು ಮಾಡ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ಮಾಡ್ಬೋದು, ಮತ್ತು ನೀವು ಹೋಗಿ ಅಲ್ಲಿ ಆಸ್ಪತ್ರೆಗೆಲ್ಲ ಹೋಗಿ ನೀವು ಇಂಜೆಕ್ಷನ್ ಬಗ್ಗೆ ಆ ಬಗ್ಗೆ ಈ ಬಗ್ಗೆ ಕೇಳೋಕ್ಕಾಗಲ್ಲ, ನಿಮ್ಮ ಫೋನಲ್ಲಿ ಮನೆಯಲ್ಲೇ ಮಾಡ್ತಾರೆ, ನೀವು ಕೇಳ್ಕೊಂಡು ಹೇಳ್ಬೋದು ಅಂತ
ಹೇಳಕ್ ಇಷ್ಟಪಡ್ತೀನಿ. ನಾವು ಈಗ ಇದು ಎಲ್ಲ ಏನೇನು ತಿನ್ನಬೇಕು ಅಂತ ತಿಳ್ಕೊಂಡಿದ್ವಿ, ಮತ್ತು ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಈ ಥರ ತಿಳ್ಕೊಳ್ಳಿ, ನೀವು ಈ ರೀತಿ ತಿನ್ನಿಸಿ ಏನೂ ಆಗಲ್ಲ, ನಾವು ತಿನ್ನಿಸ್ತಿದ್ದೋ ನಾವು ತಿಂತಿದ್ದೋ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ. ಅದರಿಂದ ಸುಮಾರು ಜನ ಅದನ್ನು ಪಾಲಿಸ್ತಾರೆ. ನನ್ನ ಒಪಿನಿಯನ್ ಏನಂದರೆ, ನಾವು ತಿಳಿಸೋದ್ರ ಜೊತೆಲಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಅವರ ಕಿವಿಯಾರ ಕೇಳಿ ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ. ಅವ್ರು ಪಾಲಿಸ್ಬಹುದು ಕೂಡ, ನಾವು ಹೇಳೋದಕ್ಕಿಂತ ಅವ್ರು ಅಲ್ಲೇ ಕೇಳಿದ್ದು ಮನೇಲಿ ಕೂತ್ಕೊಂಡು ಕೇಳ್ತಾರೆ. ಕೇಳಿದಾಗ ಅವ್ರು ಓ ನಾವು ಈ ರೀತಿ ಮಾಡಿದ್ರೆ ಒಳ್ಳೇದಂತೆ, ನಾವು ಮಾಡಬಹುದು ಅಂತ ಪಾಲಿಸ್ತಾರೆ. ಅದನ್ನು ಬಂದು ನಮ್ಗೆ ಹೇಳು ಇದ್ದಾರೆ. ಮಾಹಿತಿ ಅನ್ನೋದು ಎಷ್ಟು ಮುಖ್ಯ ಅದನ್ನು ಫೋನ್ ಮುಖಾಂತರನೂ ತಿಳ್ಕೋಬೋದು. ಇಷ್ಟೆಲ್ಲಾದ್ರ ಮಧ್ಯ ನಮ್ಮ ಅಕ್ಕಂದ್ರ ಪದ ಬರಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೆಂದವ್ರ ಮನದಲ್ಲಿ ಅಂದಂಗೆ ನಮ್ಮ ಅಕ್ಕಂದ್ರು ಬಂದೇ ಬಿಟ್ರು. ಹೊಸರಂಚಿ ನಂಜಮ್ಮ ಹಾಲರಬಿ ಬಂದೋ, ನೂರಂದಾಲರಬಿ ಬಂದೋ, ಹಾಲರಬಿ ಮೇಲೆ ಓಲಾಡಿ ಬಂದೊಂದಾಲರಬಿ ಬಂದೋ, ಅಟ್ಟಿಗೆ ದನ ಬಂದೋ ಎತ್ತರಮ್ಮ ಜ್ಯೋತಿಯ, ಮುತ್ತಿನ ಸಳಿಗೆ ಅವಳದಂದಾಲರಬಿ ಬಂದೋ, ಮುತ್ತಿನ ಸೊಳ್ಳಿಗೆ ಅವಳದ ಬತ್ತಿ ಹಾಕಿ ಎತ್ತಿ ಕಿಡ್ಗಣ್ಣ ರಮನಗೊಂದಾಲರಬಿ ಬಂದೋ, ಹಾಲರಬಿ ಬಂದೋ ನೂರಂದಾಲರಬಿ ಬಂದೋ, ಹಾಲರಬಿ ಮೇಲೆ ಓಲಾಡಿ ಬಂದೊಂದಾಲರಬಿ ಬಂದೋ, ಕಣಗಣ್ಣ ಬರುವಾಗ ಎಸಳಿನ ಎಳೆ ಸಣ್ಣ ಸೊಸೆಯರ ರತಿಯ ಬೇಳಗಾರೊಂದಾಲರಬಿ ಬಂದೋ, ಸೊಸೆಯರು ಬೆಳಗಿದ್ದಾರೆ ಎಸಳಿನ ಎಳೆ ಸಣ್ಣ ಬಟ್ಟಾಣಿ ಮಕದ ಏಣ ಮಗಳೊಂದಾಲರಬಿ ಬಂದೋ, ಬಟ್ಟಾಣಿ ಮಕದ ಹೆಣಮಗಳು ಬಂದಾರೆ ಪಚ್ಚೆ ಒಳದಂಗೆ ಒಳದ ನೊಂದಾಲರಬಿ ಬಂದೋ, ಹಣ್ಣಿ ನೆಡಗೆ ಹಿಂದೆ ಹೆಣ್ಣ ಮಕ್ಕಳು ಮುಂದೆ ಸಣ್ಣಂಚ ಸೀರೆ ಸ್ವಾಸೆಯಿಂದಂದಾಲರಬಿ ಬಂದೋ, ಸಣ್ಣಂಚಿನ ಸೀರೆ ಸಸಿಯಾಗಿ ಬರುವಾಗ ಇರು ಮಕ್ಕಳು ಕೋಣದ ಒಂದಾಲರಬಿ ಬಂದೋ. ಈಗ ಐಟಿ ಫಾರ್ ಚೇಂಜ್ ಸಂಸ್ಥೆಯಿಂದ ಏನೇನೆಲ್ಲ ಕಾರ್ಯಕ್ರಮ ಆಗವೆ ಅಂತ ತಿಳ್ಕೊವರವ? ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡವು ಹುಣಸೂರು ತಾಲೂಕಿನ ದೊಡ್ಡೇಜೂರು ಗ್ರಾಮ ಪಂಚಾಯಿತಿಯ ಹನುಗೋಡು ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಗೂಡಿ ಹದಿಹರೆಯದ ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹದಿಹರೆಯದ ಸಮಯದಲ್ಲಿ ಅವರಿಗಾಗುವ ಸಮಸ್ಯೆಗಳು ಮತ್ತು ಅದಕ್ಕೆ ಸೂಕ್ತ ಮಾರ್ಗದರ್ಶನಗಳನ್ನು ಚರ್ಚಿಸಲಾಯಿತು. ಬೆಂಗಳೂರಿನ ಸೃಷ್ಟಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಹುಣಸೂರು ತಾಲೂಕಿನ ಹತ್ತಿಗುಪ್ಪೆ, ಮುಳ್ಳೂರು, ಹೆಜ್ಜೋಡ್ಲು ಮತ್ತು ಶಿರೂರು ಗ್ರಾಮದ ಕಿಶೋರಿಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಿಶೋರಿಯರು ಆಸಕ್ತಿಯಿಂದ ಭಾಗವಹಿಸಿ ತಮ್ಮ ಮುಂದಿನ ಭವಿಷ್ಯದ ಯೋಜನೆ ಮತ್ತು ಅದಕ್ಕೆ ಮಾಡಿಕೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದರು. ಎಚ್ ಡಿ ಕೋಟೆ ತಾಲೂಕಿನ ವಿಶ್ವಭಾರತಿ ಶಾಲೆಯಲ್ಲಿ ಹದಿಹರೆಯದ ಮಕ್ಕಳಿಗೆ ಸುರಕ್ಷತೆ ಮತ್ತು ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಿಶೋರಿಯರಿಗೆ ಆಗುವ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಚಿತ್ರವನ್ನು ತೋರಿಸಲಾಯಿತು. ಇಲ್ಲಿಗೆ ಈ ತಿಂಗಳು ನೋಡಸಕ್ಕಿ ಕಾರ್ಯಕ್ರಮ ಮುಗೀತು. ಮುಂದೊಂದು ತಿಂಗಳು ಹೊಸ ಮಾಹಿತಿ ಜೊತೆಗೆ ಮತ್ತೆ ಬತ್ತೀನಿ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ ಮತ್ತು ನಮ್ಮ ಮಾಹಿತಿ ಕೇಂದ್ರದ ಸಖಿಯರು. ನಮ್ಮೊಂದಿಗೆ ಸವಿತಾ, ಕಿರಿಯ ಮಹಿಳಾ ಆರೋಗ್ಯ ಕಾರ್ಯಕರ್ತೆ ಮುಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸುಜಾತ ಆಶಾ ಕಾರ್ಯಕರ್ತೆ ಬಿಳಿಗೆರೆ, ರತ್ನಮ್ಮ ತುಂಬಸೋಗೆ, ಜ್ಯೋತಿ ಅಂಗನವಾಡಿ ಕಾರ್ಯಕರ್ತೆ ತುಂಬಸೋಗೆ, ಸುನೀತಾ ಕಾಳಿಹುಂಡಿ, ನಂಜಮ್ಮ ಹೊಸವಾರಂಚಿ ಹಾಗೂ ಮುಳ್ಳೂರು ಅತ್ತಿಗುಪ್ಪೆ ಹೆಜ್ಜೋಡ್ಲು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರು. ಧನ್ಯವಾದಗಳು.